ಆಗ್ಲೇ ಹಾಕೊಂಡು ತೂರಾಡ್ಕೊಂಡ್ ಬಂದಿದ್ಯಾ ನಿಂಗಣ್ಣ? ಆ ಸಾಲ್ದಾ ಸುಮ್ಗೆ ಮನ್ಗೋ ಮನಿಕೋ ಮಾಡಿದಾನೆ. ನನ್ ದೊಡ್ಡು ನನ್ ಬುಡ್ಡು ನಮ್ಮಅಪ್ಪನ ಮನೆ ಗಂಟನಾದ ನನ್ ಮಗನೇ ಆಚಾರಿ. ನನ್ ಸೋಮ್ಗ ಆಗ್ಲೇ ಅವ್ನ್ ಗೊಳಕೆ ಹೊಡಿತಾವ್ನೆ. ಅವನಿಗೆ ಎಲ್ಲಿದ್ ಬತ್ತದೆ? ನಮ್ಮೂರ್ ಡಾಕ್ಟ್ರು ಮೈ ಅಣ್ಣ ಚಚ್ಚವ್ರೆ ಡ್ಯಾವಿ ಚೀಲ ಕದ್ದಿದ್ದಕ್ಕೆ. ನಿಂಗಣ್ಣ ಅದೇ ಡಾಕ್ಟ್ರು ಚೆನ್ನಾಗಿ ರಿಪೇರಿ ಮಾಡಿದಂತೆ. ಆ ನನ್ ಮಗನಿಂದಲೇ ಇವತ್ತು ನನ್ನ ಖರ್ಚಿಗೆ ಕಾಸು ಇಲ್ದಂಗ ಆಗಿತ್ತು. ಬೆಳಿ ಜಿಲ್ಲೆ ಇದ್ದಂಗನೆ ಆ ಪಾಟಿ ಹೊಡೆದು ಬಿಟ್ಟು. ಅಣ್ಣನ್ ದಪ್ಪ ನನ್ ಮಗ ನನ್ ಕೈ ಸಿಗಬೇಕು. ಕ್ಯಾಂಪ್ ಕಳಸ್ತಾರೆ. ಮೊದ್ಲು ದುಡ್ಡು ಮಾಡ್ಗು ಆಮೇಲೆ ಬಾಟ್ಲಿ ಇಸಿಯಾತ್ರ ದುಡ್ಡು. ನನ್ ಮೆಟ್ಲ ಹೊಡೆದ್ರು ನನ್ನ ಹತ್ರ ದಮ್ಡಿ ಇಲ್ಲ. ನನ್ನ ಹತ್ರ ಇರೋದು ಇದೊಂದೇ ತಕ್ಕ. ಯಾರ್ಲ ಲಿಂಗಣ್ಣ? ಯಾವಲ್ದನಾಗ್ಲೋ ಒಟ್ನಾಗೆ ಚಿನ್ನದ ಪದಾರ್ಥ. ಅನುಮಾನ ಇದ್ರ ನನ್ ಮಗ ಆಚಾರ್ಯ ಅವನ್ನ ಕೇಳ್ತು. ಆಚಾರ್ಯ ಇದು ಚಿನ್ನದ್ದೇ ನೋಡ್ಲ ಸುಳ್ಳು ಹೇಳಿದ್ರೆ ನನ್ನ ಮಗನ ಬೋಟ್ ಪಾಟ ಕಿತ್ತಾಕ್ಬಿಡದನೆ. ಸೋಮ್ಗ ಇದನ್ನ ಕೆಂಚಿನ ಮಗಳಿಗೆ ನಾನೇ ಮಾಡ್ಕೊಟ್ಟದ್ದು. ಚಿನ್ನದ್ದೇ ಕಂಡ್ಲ ಕೊಡ್ಲಾ ಸಾರಾಯ. ನಿಂಗಣ್ಣ ಇದನ್ನ ಹೆಂಗೆ ಯಾವಾಗ ಯಾರ್ ತಾ ಬಾರಸ್ತಣ್ಣ? ಮಾಮೂಲಾಗಿ ಎಳ್ನೀರ್ ತರಲಿಕ್ಕೆ ತೋಟಕ್ಕೆ ಹೋಗಿದ್ದ. ನೀ ಮೂರನ್ನ ತೋಟದ್ದ ಮೆಣಸಿನ್ಕಾಯಿ ಕಾಂಪೌಂಡರ್ ಅವನಲ್ಲ ಯಾರ್ಯಾರು ನಾವು ಕಳ್ಕೊಂಡು ಎಟ್ಲಾಗ ಹೊಂಟಿದ್ದ ಮತ್ತೆ ತೋರಿಸ್ದೆ ಅವಳಾರ ಕಿತ್ಕೊಂಬಂದೆ ಅಷ್ಟೇ. ನಾನಾಳ ಸಾಕರ್ರೆ ನಮ್ಮ ಆಚಾರ್ಯ ಯಾರ ತರಕ್ಕೆ ಬೋ ಕಷ್ಟಪಟ್ಟವನೆ. ಅವನಿಗೆ ಒಂದ್ 500 ರೂಪಾಯಿ ಕೊಡು ಪಾಪ ಬದುಕಳ್ಳಿ. ಅದಕ್ಕೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನಾನಿಲ್ವಾ ದೀಪ್ಕಾ? ಆ ಕಾಂಪೌಂಡರ್ ಗಿಡ್ಡ ನನ್ನ ಮಗ. ಅವನ ಎಲ್ಲೇ ಅಡಕೊಂಡಿದ್ರು ಸರಿ, ನಾಳೆ ಸಂಜೆ ಒಳಗೆ ಅವನ್ ಒತ್ಕೊಂಬಂದು ನನ್ನ ಎದುರು ಉದುರಿಸು. ಹೇಳ್ತೀನಿ ಅಂತ ಇನ್ನೂ ಕಾಲ ಕಳೀತಿದೀಯಾ? ಹೇಳ್ತೀನಿ ಡಾಕ್ಟ್ರು ವಾಸಿವಪ್ಪನವರು. ಅದೇ ಅನ್ಕಂಡೆ ಇಂತ ಏನಾತಿ ಬುದ್ಧಿ ನನ್ನ ಮಗನಿಗೆಲ್ಲ ಬಂತು ಅಂದ್ಕೊಂಡು. ಹೇಳ ಹೇಳ್ತೀನಿ ಅವರೆಲ್ಲವ್ರೆ ಅಂತ ಹೇಳ್ತೀನಿ. ನಾನು ಆಗಿದ್ದೇನೆ ನಾನೇ ಯಾವತ್ತೂ ದಾಟಕಿಲ್ಲ. ಅಂತ ಅದ್ರಗೆ ಇಲ್ಲಿ ಕಟ್ಟಾಕಿರೋ ಈ ನನ್ನ ಮಕ್ಕಳೆಲ್ಲ ನಮ್ಮೂರವರೇ ಆಗಿದ್ದು, ನನ್ನಳ್ಳಲ್ಲೇ ಬದುಕಿದ್ದು, ನನ್ನ ಕಣ್ಣಿಗೆ ಮಣ್ಣೆರಚವ್ರೆ. ನನ್ನ ಆಗ್ನೇಯ ತಾ ಇಲ್ದೆ ನಮ್ಮ ಹಳ್ಳಿ ನದಿ ದಾಟವ್ರೆ. ಈ ಮಂಡಲ್ದಾವನಂತ ನನ್ನ ಮಗ ಡಾಕಟ್ರು. ಈಟ ದಿನ ನಮ್ಮ ಹಳ್ಳಿ ಬೆಳಕು ನೋಡಿದ್ದು ಸಾಕು. ಇನ್ ಮ್ಯಾಕೆ ಇವನ ಕಣ್ಣು, 25 ವರ್ಷದಿಂದ ನನ್ನ ವಿರುದ್ಧ ಮಾತಾಡ್ತಾ ಇರೋ ಇವನ ನಾಲ್ಗೆ, ಎಲ್ಡು ನನ್ನ ಪಾಲಿಗೆ. ಕಣ್ಣು ನಾಲ್ಗೆ ಕಳಕಳಕ್ ಮುಂಚೆ
ಒಂದೇ ಒಂದ್ ಅವಕಾಶ ಕೊಡ್ತೀನಿ, ನಮ್ಮ ಊರ್ನ ಕಣ್ ತುಂಬಾ ನೋಡ್ಕೊಳ್ಳಿ, ಆಡಂಗಿದ್ರೆ ಒಂದ್ ನಾಲ್ಕು ಮಾತನ್ನ ಆಡ್ಕೊಳ್ಳಿ. ಏ ಗೌಡ, ನಾ ಹೇಳಬೇಕಾಗಿರೋದಿಷ್ಟೇ, ನನ್ನ ನಾಲ್ಗೆ ಬಿದ್ದ ಮರುಕ್ಷಣದಿಂದ ನಿನ್ನ ವಿರುದ್ಧ ಸಾವಿರಾರು ನಾಲ್ಗೆ ಎದ್ದೇಳ್ತವೆ. ನನ್ನ ಕಣ್ಣು ಕಿತ್ತ ಮರುಗಳಿಗೆ ಈ ಊರಿನ ಜನ ಕಣ್ ತೆರೀತಾರೆ, ಆಗ ನೀನು ಸುಟ್ಟು ಭಸ್ಮ ಆಗ್ತೀಯ. ಮಾರಾಳ ಸಾಗರೇ, ಏನ್ ಹೇಳ್ತಾವನೆ ಈ ನನ್ನ ಮಗ ಡಾಕ್ಟ್ರು? ಮುಂದಾಗೋ ಭವಿಷ್ಯನ ನುಡಿತಾವನೆ ಅಲ್ಲಿ ತರ. ಆದ್ರೆ ನೀವು ಹಳೆ ಬರ ಬರೆಯೋ ಬ್ರಹ್ಮ ಅಂತ ಅವನಿಗೇನ್ ಗೊತ್ತು? ಗೊತ್ತ ಮಾಡ್ಕೊಡಿ. ಯಾಕನ್ ಮನಸ್ತಾ ಇದೆ? ಮಗ ಏನ್ ನೋಡ್ತಿ ಚುಚ್ಚ? ಅವರನ್ನ ಯಾಕೆ ಕಟ್ಟಾಕಿ ಹಿಂಸೆ ಕೊಡ್ತಾ ಇದೀಯ? ಅವ್ರದ್ದೇನ್ ತಪ್ಪು? ತಪ್ಪು ಮಾಡಿದವರು ಅವರಲ್ಲ, ತಪ್ಪು ಮಾಡಿದವರು ಆ ನಾಗೇಗೌಡ ಮತ್ತ ಆ ಮನೆಹ. ಹೌದು, ತಪ್ಪು ಮಾಡಿದವರು ಮಾಡ್ತಾ ಇರೋರು ನೀವು, ಶಿಕ್ಷೆ ಅನುಭವಿಸ್ಬೇಕಾದವರು ನೀವೇ. ಇದು ಅನ್ಯಾಯ ಗೌಡ್ರೆ, ಊರಿನ ಗೌಡ್ರು ನೀವು, ಊರಿನ ಜನ ನಾನು ನೀವು ಕಾಪಾಡಬೇಕು. ಅದನ್ನು ಬಿಟ್ಟು ನಿಮ್ಮ ಅಂತಸ್ತು ತೋರಿಸಿ ಇಂಥ ಮುಗ್ಧರನ್ನ ನಾನು ನಿಮ್ಮ ಬಲೆಗೆ ಹಾಕೋತಿದ್ದೀರಾ, ಮತ್ತು ನಿಮ್ಮ ಶೋಕಿಗೋಸ್ಕರ ಇಂಥ ಬಡವರನ್ನ ಬಲಿ ತಗೋತಾ ಇದ್ದೀರಾ, ಮತ್ತು ಅವರನ್ನು ಕಾಪಾಡೋ ಬಂದವರನ್ನ ಹೀಗೆ ಹಿಂಸಿಸ್ತೀರಾ. ಕೆಂಚನ ಮಗಳ ಮಾನ ಕಾಪಾಡೋಕೆ ಅವರ ನದಿ ದಾಟಿಸಿದ್ದು ಡಾಕ್ಟರ್ ಅಲ್ಲ ನಾನು, ಒಳ್ಳೆ ಮಾತನಾಡೋದನ್ನು ಬಿಟ್ಬಿಡಿ. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಪೊಲೀಸ್ರಿಗೆ ಕಳಿಸ್ತೀರಿ, ನಿಮ್ ಕೈ ಕೋಲ ಹಾಕ್ಸಿ ಜೈಲಿಗೆ ಕಳಿಸ್ತೀರಿ. ಆಹಾ, ಬೇಸ್ ಬೇಸ್, ಇದ್ರಾಗ ನಿನ್ ಕೈವಾಡ ಐತೆ ಅಂತ ನನಗ್ ಮೊದ್ಲೇ ಅನ್ಸಿತ್ತು ಕಂಡ್ಲ. ಅದಕ್ಕೆ ಆಗಾಗ ನಿನಗೆ ನಾನು ಎಚ್ಚರಿಕೆ ಕೊಡ್ತಲೇ ಇದ್ದೆ, ನೀನ್ ಬುದ್ಧಿ ಕಲೀಲಿಲ್ಲ. ನೆನ್ನೆ ಮೊನ್ನೆ ಹುಡುಗ ನನಗೆ ಕಾನೂನು ಹೇಳ್ಕೊಡಕ್ ಬತ್ತೀನಲ್ಲಿ, ಅವತ್ತವಳು ಮಾನ ಕಾಪಾಡೋಕೆ ನದಿ ದಾಟಸ್ತೆ, ಆದ್ರೆ ಇವತ್ತು ನಿನ್ನ ಎದುರಿಗೆ ಅವಳು ಮಾನ ಕಳಿತೀನಿ, ಕಾಪಾಡ ನೋಡವಲೆ. ನನ್ನ ಮಗನೇ, ಏ ಡಾಕಟ್ರೆ, ಇವತ್ತಿಗೆ ಇವನಿಗೂ ನಮ್ಮ ಹಳ್ಳಿಗೂ ಋಣ ತೀರ್ತು. ನಾಳೆ ಬೆಳಕರಿಯೋದ್ರೊಳಗೆ ಇವನ ಮಗ ನಮ್ಮ ಹಳ್ಳಿಲಿ ಕಾಣ್ಕೊಡ್ದು, ಇವನ್ ಇಲ್ಲಿಂದ ಸಾಗಾಕೋ ಜವಾಬ್ದಾರಿ ನಿಂದು. ಹಂಗ ಮಾಡ್ಲಿಲ್ಲ ನಿನ್ ಗತಿ ಮುಗಿತು ಅಂತ ತಿಳ್ಕೊ. ಹುಷಾರ್ ನೋಡ್ಕೊಳ್ಳಿ, ಎಲ್ಲ ಸಂದಾಗ್ ನೋಡ್ಕೊಳ್ಳಿ. ನನ್ನ ಇರುತ್ತ ಯಾರಾದ್ರೂ ಪೊಲೀಸು ಕಾನೂನು ಅಂತ ಏನಾದ್ರೂ ಹೋದ್ರು ಅವರೆಲ್ರಿಗೂ ಇದೇ ಗತಿ. ನೆಪ್ಪಿಟ್ಕೊಳ್ಳಿ. ಏ ಮಾಡೋ, ಅರ್ಥ ಆಯ್ತು, ಅದಕ್ಕೆ ನೀವೇ ಚೇತನೆ ಮಾಡ್ತೀರಾ, ನಾನಿಲ್ವಾ? ಏ ಪಶ್ಯಾಳಾಗ ಹೇಗ ಬರಲ್ಲ ಅವಳನ್ನ. ನೋವು ಸ್ವಲ್ಪ ಕಡಿಮೆ ಆಗಿದೆಯಾ ಪ್ರಭುಪ್ಪ? ಅಲ್ಲೇನ್ ನಡೀತು ಸರ್? ಇನ್ನೇನ್ ನಡೆಯುತ್ತೆ ಗೌಡ, ನಾಳೆ ಬೆಳಗ್ಗೆ ಒಳಗೆ ನಿನ್ನ ಈ ಊರಿಂದ ಆಚೆ ಸಾಗಾಕೋ ಜವಾಬ್ದಾರಿ ನನ್ನ ಮೇಲೆ ಹಾಕದ, ಇಲ್ದಿದ್ರೆ ನನ್ನನ್ನು ಕೊಂದು ಬಿಡ್ತಾ ಇರುತ್ತೆ. ಸರ್, ನಾನು ಈ ಊರು ಬಿಟ್ಟು ಹೋಗ್ಬೇಕು ಅಂತಾನೆ ತೀರ್ಮಾನ ಮಾಡಿದ್ದೀನಿ. ತಪ್ಪಿ ಕೂಡ ಇಂಥ ಮಾತು ನಿನ್ ಬಾಯಲ್ಲಿ ಬರ್ಕೂಡ್ದು. ನೋ 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 ನೋ, ಇಷ್ಟಕ್ಕೆಲ್ಲ ಹೆದರಿದ್ರೆ ಹೇಗೆ? ಹೋರಾಟ ಇನ್ನು ಮುಂದೆ ಶುರುವಾಗಬೇಕು. ಹೋರಾಟ ಯಾರಿಗೋಸ್ಕರ ಸರ್? ಹೋರಾಟ ಈ ಜನಕ್ಕೋಸ್ಕರ, ಅವರ ಪರವಾಗಿ ನಿಂತ ನನ್ನನ್ನ ಕೌಡ್ರ ಕಡೆಯವರು ಹೊಡೆಯುವಾಗ ಅವರಲ್ಲಿ ಯಾರಾದರೂ ನನ್ನ ನೆರವಿಗೆ ಬಂದ್ರ, ಇಂಥ ಜನಕ್ಕೋಸ್ಕರ ಯಾಕೆ ಸರ್ ಹೋರಾಟ ಮಾಡಬೇಕು? ನನಗೆ ಬೇಕಾಗಿಲ್ಲ, ನಾನು ಊರು ಬಿಟ್ಟು ವಾಪಸ್ ಹೊರಟೋಗ್ತೀನಿ. ಪರವಪ್ಪ ಪ್ಲೀಸ್, ಹುಡುಗಾಟಕ್ಕೂ ಮಾತಾಡಬೇಡ. ನಿನ್ನಂತ ಓದ್ತೋರೆ ಹೀಗೆ ಹೇಳಿದ್ರೆ
ಈ ಹಳ್ಳಿ ಮುಗ್ಧ ಜನರಿಗೆ ಯಾರಪ್ಪ ದಿಕ್ಕು? ಇದ್ದಾರಲ್ಲ ಸರ್ ಅವ್ರ ಗೌಡರು ಮತ್ತು ಅವ್ರು ನಂಬ್ಕೊಂಡಿರೋ ದೇವ್ರು. ಹಾಗಾದ್ರೆ ಗೌಡ ಹೀಗೆ ಬೆಳಿಬೇಕು ಅಂತ ಹೇಳ್ತೀಯ? ಹಳ್ಳಿ ಹೀಗೆ ಹಾಳಾಗೋಬೇಕು ಅಂತ ಹೇಳ್ತೀಯ? ಏನಾದರೂ ಆಗ್ಲಿ ನನಗೂ ಈ ಹಳ್ಳಿಗೂ ಸಂಬಂಧ ಇಲ್ಲ. ಸಂಬಂಧ ಇದೆ, ಹಳ್ಳಿಗೂ ನಿನಗೂ ಸಂಬಂಧ ಇದೆ, ಈ ಹೋರಾಟಕ್ಕೂ ನಿನಗೂ ಸಂಬಂಧ ಇದೆ, ಗೌಡನಿಗೂ ನಿನ್ನ ಹುಟ್ಟಿಗೂ ಸಂಬಂಧ ಇದೆ. ಸುಳ್ಳು, ನೀವು ನನ್ನ ಊರು ಬಿಟ್ಟು ಹೋಗ್ಬಾರ್ದು ಅಂತ ಇದನ್ನು ಹೇಳ್ತಿದ್ದೀರಿ. ಸುಳ್ಳು ಸುಳ್ಳು ಸುಳ್ಳಲ್ಲ, ಸತ್ಯ ಸತ್ಯ ಕ್ರೂರ ಸತ್ಯ. ನೀನು ಈ ಊರು ಗೌಡನ ಮಗ ಚಂದ್ರಿ ಕೊಡ್ತೋನು. ಇಲ್ಲ, ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ನಾನು ಊರು ಬಿಟ್ಟು ಹೋಗ್ಬಾರ್ದು ಅಂತ ನೀವು ಹೀಗೆ ಹೇಳ್ತಿದ್ದೀರಿ. ನೀವು ಹೇಳ್ತಿರೋದಲ್ಲ ಕತೆ, ಕಟ್ಟು ಕತೆ ಅಷ್ಟೇ. ಕಟ್ಟು ಕತೆ ಅಲ್ಲಪ್ಪ, 25 ವರ್ಷಗಳ ಹಿಂದೆ ನಡೆದ ಕ್ರೂರ ಸತ್ಯ. ಆಗ ಬರಗಾಲ ಜನರಿಗೆ ಗೌಡ ಊರನ್ನೇ ಬಲಿ ತಗೊಂಡ್ಬಿಟ್ಟ. ಮೊದಲನೇ ಆಹುತಿನೇ ಇಂಥ ಈ ಚಂದ್ರಿ. ಯಾರ ತಂದೆಯಾಗಿ ಇಷ್ಟು ತಿಂದವರೆಗೂ ನಿನ್ನ ಕಾಪಾಡಿದ್ರು ರಾಮದಾಸ್, ಅವ್ರ ಹತ್ರ ನಿನ್ನ ಒಪ್ಪಿಸ್ದೆ. ನೀನು ಇಲ್ಲಿ ಕಾಲಿಟ್ಟಾಗ ನಿನ್ನ ತಾಯಿಯ ಆಸೆ, ನಾನು ಕೊಟ್ಟ ಭಾಷೆ ಎರಡೂ ಉಳೀತು ಅಂತ ಅಂದ್ಕೊಂಡೆ. ಆದರೆ ನೀನಿವತ್ತು ಕೈಗೊಂಡ ತೀರ್ಮಾನದಿಂದ ಎಲ್ಲ ಇಲ್ಲ. ಡಾಕ್ಟ್ರೇ, ಅಂಥವನು ನನ್ನ ತಂದೆ ಆಗಲಾರ. ನನ್ನ ತಾಯಿನ ಅಷ್ಟು ಕ್ರೂರವಾಗಿ ಹಿಂಸಿಸಿ, ಅವಳಿಂದ ಬೆತ್ತಲೆ ಸಭೆ ಮಾಡಿಸಿ, ಅವಳ ಮೇಲೆ ಅತ್ಯಾಚಾರ ನಡೆಸಿ ಅವಳ ಸಾವಿಗೆ ಕಾರಣ ನಾನು ಚಂಡಾಲ್ದಿಗೆ ನಾನು ಹುಟ್ಟಿರ್ಬೋದು. ಅಂದ ಮಾತ್ರಕ್ಕೆ ನಾನು ಅವನ ಮಗನಲ್ಲ, ಅವನು ನನ್ನ ತಂದೆ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ನನ್ನಂತ ಎಷ್ಟು ನತದಷ್ಟರ ಹುಟ್ಟಿಗೆ ಅವನಿಗೆ ಕಾರಣನಾಗಿರ್ಬೋದು. ಅದೊಂದು ಕೆಟ್ಟ ಹುಳ, ಆ ಹುಳನ ಹೊಸ್ಕ ಹಾಕೋವರೆಗೂ ನಾನು ಈ ಊರು ಬಿಟ್ಟು ಹೋಗಲ್ಲ ಡಾಕ್ಟ್ರ, ಈ ಊರು ಬಿಟ್ಟು ಹೋಗಲ್ಲ. ಆಸ್ಪತ್ರೆ ಮೆಟ್ಲ ಹತ್ತಿಸ್ಬೇಡ ಅಂತ ಗೌಡ್ರ ಆಜ್ಞೆ ಆಗೈತೆ. ಗೌಡ್ರ ಆಜ್ಞೆ ನಿಮ್ಗೆ, ನನಗಲ್ಲ. Thank you.
ಆಯ್ತಿಪ್ಪ, ಸುಮ್ಕಿರ್ಲ ಬಾಯಲ್ಲಿ. ಡಿಸ್ಪೆನ್ಸರಿ ಓಪನ್ ಮಾಡು. ಮಗ, ನಿನ್ನ ಪುಕ್ಲ ಅಂತ ತಿಳ್ಕೊಂಬಿಟ್ಟಿದ್ದೆ, ನಮ್ಮೂರ್ ಕುರಿ ಆಯ್ತೆ ಅಂತ ತಿಳ್ಕೊಂಬಿಟ್ಟಿದ್ದೆ. ಹ್ಮ್, ಇಲ್ಲ ಹುಲಿ, ನಮ್ಮೂರ್ ಹುಲಿ ಬೇಟಾಡು. ಹ್ಮ್, ಸಂದಾಗಾಡು ಸಂದಾಗಾಡು. ಬಿಡಿದಾಣೆ, ನೀವ್ ಯಾಕೆ ನನ್ ತಡೆದ್ರೆ? ಆ ಬಡ್ಡಿ ಮಗನ ಕೊಚ್ಚಾಕ್ಬಿಡ್ತಿದ್ದೆ. ಅವನು ಅಷ್ಟು ಸ್ಟ್ರಾಂಗ್ ಆಗವನು, ಅವನು ಈಕ ಮಾಡ್ಬಿಡ್ಬೇಕು. ಹೌದ್ ಕಣ್ಲ, ಅವನ್ ಈಕಬೇಕಾದ್ರೆ ಮೊದ್ಲು ಅವನ್ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಲೇಬೇಕು. ಅನಾಳ, ನಾನು ಇವತ್ತೇ ಪ್ಯಾಟ್ ಹೋಗಿ ಮಿನಿಸ್ಟರ್ ಕಂಡು ಬರ್ತೀವಿ. ಅಲ್ಲಿವರೆಗೂ ಆ ಕಿರಮ್ ನನ್ನ ಮಗನ್. ಅದಕ್ಕೆ ನೀವ್ ಯಾಕೆ ಯೋಚನೆ ಮಾಡ್ತೀರ? ನಾನಿಲ್ವಾ ಸುಭಸಿ ಸಿದ್ರ ಕಾರ್ಯ ಸಿದ್ರ ಹೋಗ್ ಬನ್ನಿ. ನಡಿಲ್ಲ, ಅವನು ಇಷ್ಟ್ರಾಂಗ, ನೋಡ್ಕೋತೀನಿ ಬಾ. ನೋಡ್ದಾ ನೋಡ್ದಾ.